ನಮಸ್ಕಾರ ವೀಕ್ಷಕರೇ. ಚುನಾವಣೆ ಮತ್ತು ರಾಜಕೀಯ, ಹಾಗೆ ಇಲ್ಲಿ ವಿಶೇಷವಾಗಿ ಕೆಲವೊಂದು ಮಾತುಗಳನ್ನ, ಇದು ಮೂರು ಬೇರೆ ಬೇರೆ ಕ್ಲಿಪ್ಪಿಂಗ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಈಗೇನು ಪೆನ್ ಡ್ರೈವ್ ಇದೆ ಅಲ್ಲ, ಅದನ್ನು ರಿಲೀಸ್ ಮಾಡಿದ ಕಾರ್ತಿಕ್ ಅವರು, ಅವ್ರಿಗೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ ತೋರಿಸ್ತೇವೆ. ಅವ್ರು ಹೇಳಿದ್ದಾರೆ, ನಾವು ಒಬ್ಬರು ವಕೀಲರ ಹತ್ರ ಹೋಗಿದ್ದೆ ಒಂದು ಕೇಸಿನ ಸಲುವಾಗಿ, ಆ ವಕೀಲರಿಗೆ ಅದನ್ನು ಅವಾಗ ಕೊಟ್ಟಿದ್ದೆ ನಾನು, ನಂತರ ಅವರು ನನ್ನ ಕೇಸ್ ನಡೆಸ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದ್ದಾರೆ. ನಂತರ ಅವರೇ ಹೇಳ್ತಾ ಇದ್ದಾರೆ ಅವ್ರೇನು ಕಾಂಗ್ರೆಸ್ ಜೊತೆಗೆ ಮಿಲಾಪಿ ಆದರೋ ಏನೋ ಗೊತ್ತಿಲ್ಲ, ನಾನಂತೂ ಕಾಂಗ್ರೆಸ್ನವ್ರಿಗೆ ಇದನ್ನು ಕೊಟ್ಟೆ ಇಲ್ಲ. ಎಸ್ ಐ ಟಿ ಮುಂದೆ ನಾನು ಎಲ್ಲ ಸತ್ಯಗಳನ್ನು ಹೇಳ್ತೇನೆ, ನನಗಾಗಿರೋ ಅನ್ಯಾಯನ್ನು ತಿಳಿಸ್ತೇನೆ. ಈಗ ನಾನು ಸುಮಾರು ಕಾಲದಿಂದ ಅವ್ರ ಜೊತೆಗೆ ಈಗ ನಾನು ಇಲ್ಲ. ಕೆಲವರು ಹೇಳ್ತಾ ಇದ್ರು ಇಲ್ಲ, ಅವರು ಕಾರ್ನಲ್ಲಿ ಅವ್ರಿಗೆ ಮಲಗಿರುವಾಗ ಪ್ರಜ್ವಲ್ ಇವರು ಕಾರ್ತಿಕ್ ಅವರು ಅದನ್ನು ತಮ್ಮ ಆ ವಿಡಿಯೋಗಳನ್ನೆಲ್ಲ ತಮ್ಮ ವಾಟ್ಸಪ್ಪಿಗೆ ಬಿಟ್ಕೊಂಡ್ರು, ನಂತರ ಅದನ್ನು ಸಿ ಡಿ ಮಾಡಿದರು, ಈ ರೀತಿ ಹೇಳ್ತಾ ಇದ್ದಾರೆ. ಅದು ಏನಿದ್ರು ಕೂಡ ಅವರು ಅಲ್ಲಿ ಜರ್ಮನಿಯಿಂದ ಬಂದು ಹೇಳಬೇಕು ಏನಾಗಿದೆ ಅಂಥೇಳಿ. ಇಲ್ಲಿ ಕೆಲವೊಬ್ರು ಹೇಳ್ತಾ ಇದ್ದಾರೆ ಸಾಕ್ಷಿ ನಾಶಗಳು ಆಗ್ತಾ ಇದ್ದಾವೆ, ಇವರು ತಂಡ ಏನಿದೆಯಲ್ಲ ಸ್ಲೋ ಆಗಿ ಮುಂದುವರಿತಾರೆ. ಅವರಿಗೆ ಹೇಳ್ತಾರಲ್ಲ, ಆ ತುಳ್ಕುಡ್ಸೋನಿಗೆ ಹಾಸಿಗೆ ಹಾಸಿಕೊಟ್ಟು ಮಲಗಿಸ್ದಂಗೆ ಆಗ್ತಾ ಇದೆ. ಪವರ್ಫುಲ್ ವ್ಯಕ್ತಿಗಳಿಗೆ ಮಾತ್ರ ಕಾನೂನು ಬೇರೆ ಇರ್ತದೆ, ಪಾಪ ಬಡಪಾಯಿಗಳಿಗೆ ಬೇರೆ ಇರ್ತದೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಅದರ ಕ್ಲಿಪ್ಪಿಂಗ್ ಅನ್ನು ನಿಮಗೆ ತೋರಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತೇಳಿ, ನಾನು ಮೂರು ಒಳನಸ್ಪುರ ಪಕ್ಕ ಕಬ್ಬಿಂಗ್ಕೋಟೆ. ನಾನು ಪ್ರಜ್ವಲ್ ರೇವಣ್ಣ ಅವ್ರ ಫ್ಯಾಮಿಲಿಗೆ ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ 15 ವರ್ಷದಿಂದ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ. ಈ ಒಂದು ವರ್ಷದಿಂದ ನಾನು ಅಲ್ಲಿ ಕೆಲಸ ಬಿಟ್ಟಿರ್ತೀನಿ. ಏನು ಬಿಟ್ಟ ಕಾರಣ ಏನಂತಾರೆ, ಇದೇ ಮಾಧ್ಯಮದಲ್ಲೆಲ್ಲ ಬೆತ್ತಿಸಾಗಿದೆ. ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನನ್ನ ಬರ್ಸ್ಕೊಂಡು, ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನನ್ನ ಬರ್ಸ್ಕೊಂಡಿರ್ತಾರೆ. ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ. ಹೊರಗಡೆ ಬಂದಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ. ಹಂಗಾಗಿ ನನಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ. ಬಿ ಜೆ ಪಿ ಮುಖಂಡರಾದಂಥ ದೇವರಾಜೇಗೌಡರು ಒಳನಸ್ಪುರದಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿರ್ತಾರೆ. ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ. ನನಗೆ ಬೇರೆ ಯಾರಿಂದರೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟ ಎಲ್ಲ ಹೇಳ್ಕೊಂತೀನಿ. ಅದಕ್ಕೆ ಅವ್ರು ಇದ್ದವರು ನಿಮಗೆ ಏನಾಗಿದೆ ನೋವು, ನೀವೇನು ಕಳ್ಕೊಂಡಿದೆ, ಪ್ರತಿಯೊಂದು ನಾನು ನಿಮಗೆ ನ್ಯಾಯ ತೋರಿಸೋಂಥ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಹೇಳಿರ್ತಾರೆ. ಅದು ನಂಬಿ ಅವ್ರ ಹತ್ರ ಹೋಗಿ ನಾನು ಎಲ್ಲ ಹೇಳ್ಕೊಂತೀನಿ. ಅದಾದಮೇಲೆ ಅವ್ರೇನು ಮಾಡ್ತಾರೆ, ನನಗೆ ಅವ್ರು ಯಾರು ಕೇಸ್ ತಗೊಳ್ಳಲ್ಲ ನನ್ನ, ನಾನು ಬೇರೆ ಲಾಯರ್ಗೆ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ. ಆ ಕೇಸ್ ಏನಿರ್ತದೆ ಮತ್ತು ಇವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ನಾನು ಕರೆಸ್ಕೊಂಡು ನಿಮಗೆ ಕೋರ್ಟಲ್ಲಿ ಹೋರಾಟ ಮಾಡಿದ್ರೆ ನಿಮ್ಗೆ ಏನು ನ್ಯಾಯ ಸಿಗಲ್ಲ, ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಮೀಡಿಯಾದಲ್ಲಿ ನನ್ನ ಎಲ್ಲ ರೀತಿ ಸ್ಟೇಟ್ಮೆಂಟು ಎಲ್ಲ ಮೀಡಿಯಾದಲ್ಲೂ ಕೊಡಿಸ್ತಾರೆ. ಮತ್ತು ನನ್ನ ಜೊತೆ ನಿಂತ್ಕೊಂಡು ಅದೇ ಬಿ ಜೆ ಪಿ ದೇವರಾಜೇಗೌಡರು ನನ್ನ ಜೊತೆ ನಿಂತ್ಕೊಂಡು ಅವರು ಸ್ಟೇಟ್ಮೆಂಟ್ ಸಹಿತ ಕೊಡ್ತಾರೆ. ಅದಾದಮೇಲೆ ಇದೆಲ್ಲ ಬೆಳವಣಿಗೆ ಆದಮೇಲೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನನ್ನ ಮೇಲೆ ಒಂದು ಸ್ಟೇ ಆರ್ಡರ್ ತರ್ತಾರೆ. ಇವರು ಯಾವುದೇ ರೀತಿ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು, ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ನಮ್ಮ ಮೇಲೆ ನನ್ನ ವಿರುದ್ಧ ಅವ್ರು ಸ್ಟೇ ತರ್ತಾರೆ. ತಂದಾದ್ಮೇಲೆ ನಾನೇನು ಮಾಡ್ತೀನಿ, ಜರಜವರು ನನಗೆ ಲಾಯರ್ ಆಗಿ ಪರಿಚಯದಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಇವರು ಸ್ಟೇ ಕಾಪಿನ ಅವ್ರಿಗೆ ಕೊಡ್ತೀನಿ. ನಾನು ನೋಡಿ ಅಣ್ಣ ಈ ಥರ ನನಗೆ ಸ್ಟೇ ತಂದಿದ್ರೆ ಏನಕ್ಕಿಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಏನಕ್ಕೆ ತಂದಿದ್ದಾರೆ ಅಂತೇಳಿ. ಅದಕ್ಕೆ ಅವ್ರ ಹತ್ರ ನಿನ್ನ ಹತ್ರ ಯಾವುದೋ ಫೋಟೋ ವಿಡಿಯೋ ಇದೆಯಂತೆ, ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ನನ್ನ ಹತ್ರ ಇದೆ ಅಂತ ಅವ್ರಿಗೆ ಯಾರು ಹೇಳಿದಾರು ಅಂತೀನಿ. ಅದಕ್ಕೆ ಅವ್ರಿಗೆ ನನಗೆ ಗೊತ್ತಿಲ್ಲಪ್ಪ, ನೀನು ಉಂಟೋಗ್ಬಿಟ್ಟು ಕೇಳ್ಕೊ ಅಂತ ಹೇಳ್ತಾರೆ. ಅದಕ್ಕೆ ನಾನಿದ್ದಾನೆ ಸರಿ ಅಂತೇಳಿ ಒಪ್ಕೊಂಡು ಇದಕ್ಕೆ ಏನು ಆನ್ಸರ್ ಕೊಡ್ಬೇಕಲ್ಲ ಕೋರ್ಟಲ್ಲಿ ಯಾವ ರೀತಿ ಕೊಡೋದು ಅಂತಂದಿದ್ದಕ್ಕೆ, ನೀನು ಯಾರು ನಿನ್ನ ಹತ್ರ ಇದ್ದ ಫೋಟೋಸು ವಿಡಿಯೋಸು ಎರಡೂ ನಾನು ಕೇಳ್ಕೊಳ್ಳು, ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ. ನಾನು ಯಾರಿಗೆ ಅದು ತೋರಿಸೋದಾಗಿ ಇನ್ನೊಂದ್ರಲ್ಲಿ ಏನು ಮಾಡಲ್ಲ. ಜಡ್ಜ್ ಮುಂದೆ ಕೊಟ್ಟರೆ ನಿಮಗೆ ಸ್ಟೇ ವೇಕೆಟ್ ಮಾಡೋದಕ್ಕೆ ನಿಮಗೇನು ಕಾನೂನು ರೀತಿ ತುಡುಕಾಗ್ತಾರೆ ನಾನು ನೋಡ್ಕೊಳ್ತೀನಿ ಅಂತೇಳಿ ಇದೇ ಬಿ ಜೆ ಪಿ ಅಭ್ಯರ್ಥಿ ಜವರಾಜೇಗೌಡ ಅವರು ಹೇಳಿರ್ತಾರೆ ನನಗೆ. ಅವ್ರು ನಂಬಿ ನಾನೇನು ಮಾಡ್ತೀನಿ, ನನ್ನ ಹತ್ರ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ. ಅವ್ರು ಅದನ್ನು ಯೂಸ್ ಮಾಡ್ಕೊಂಡು ಅವ್ರು ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡು ನನಗಂತೂ ಗೊತ್ತಿಲ್ಲ. ಕೊಟ್ಬಿಟ್ಟು ನಾನು ವಕಾಲತ್ತಿಗೆಲ್ಲ ಸೈನ್ ಮಾಡಿಬಿಟ್ಟು ಕೇಸನ್ನ ಅದನ್ನು ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಅವ್ರೇನು ಮಾಡ್ತಾರೆ ಕೇಸ್ನೇ ಮೂವ್ ಮಾಡಿರೋದಿಲ್ಲ, ಹಂಗೆ ಇರುತ್ತೀನಿ ಒಂದು ತಿಂಗಳಾದ್ಮೇಲೆ ನಾನು ಮತ್ತೆ ಹೋಗಿ ಕೇಳ್ತೀನಿ ಏನಾಯ್ತಣ್ಣ ಇದು ಕೇಸು ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಅದಕ್ಕೆ ಅವರಿದ್ದರು ಇಲ್ಲ ಇಲ್ಲ ಇದು ಸದ್ಯಕ್ಕೆ ಮಾಡೋಕ್ಕಾಗಲ್ಲ, ಮುಂದೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ಇರು, ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂತ ಹೇಳಿದ್ಮೇಲೆ ನಾನು ಹಂಗೆ ಸರಿ ಅಂತ ಸುಮ್ಮನೆ ಹಾಕ್ತೀನಿ, ನಾನು ಮತ್ತೇನು ಇದು ಮಾಡೋಕ್ಕೆ ಹೋಗಲ್ಲ ಅವ್ರ ಹತ್ರ. ಮತ್ತೆ ನಾನು ಅವ್ರ ಹತ್ರ ಏನು ಕಾಪಿ ಕೊಟ್ಟಿರ್ತೀನಿ ಅದು ಆ ಕಾಪಿ ಅವರೇ ಇಟ್ಕೊಂತಾರೆ. ಮತ್ತೆ ಕೇಳ್ತೀನಿ ನಾನು, ಇಲ್ಲ ಇದು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ನನ್ನ ಹತ್ರ ಇರಲಿ ಬಿಡು ಅಂತ ಹೇಳ್ತಾರೆ. ನಾನು ಮತ್ತೆ ಕೇಳಕ್ಕೆ ಹೋಗಲ್ಲ. ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ಈಗ ಒಂದು 6 ತಿಂಗಳು ಮತ್ತೆ ಅವರೇ ಪ್ರೆಸ್ ಮೀಟ್ ಮಾಡ್ತಾರೆ. ಇವ್ರದ್ದು ರೇವಣ್ಣ ಫ್ಯಾಮಿಲಿದು ಡಿಸ್ಟ್ರಿಬ್ಯೂಟ್ ಏನೋ ಜಗಳ ಆಗುತ್ತೆ, ಅವಾಗ ಹೇಳ್ತಾರೆ ಇವರೇನೆ ನಾನು ಎನ್ ಎಸ್ ಸರ್ಕಲ್ ಇಲ್ಲಿ ಎಲ್ ಇ ಡಿ ಟಿ ವಿ ಹಾಕಿ ಎಕ್ಸ್ಪೋಸ್ ಮಾಡ್ತೀನಿ ನಿಮ್ದೆಲ್ಲ ಅಥವಾ ಜಾತಕನ ರಾತ್ರಿಯಲ್ಲೆಲ್ಲ ತೆಗಿತೀನಿ ಅಂತ ಹೇಳ್ತಾರೆ. ಅವಾಗ ನಾನು ಕೇಳ್ತೀನಿ ಅವ್ರನ್ನ ಮತ್ತೆ ಯಾಕಣ್ಣ ಈ ಥರ ಮಾಡಿದ್ವಿ ಅಂತೇಳಿ. ಅದಕ್ಕೆ ಅವ್ರಿಗೆ ನಿನಗೆ ನಿನ್ನ ಸಂಬಂಧ ಇಲ್ಲ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಇದೇ ಬಿ ಜೆ ಪಿ ನಾಯಿ ಮುಖಂಡರು ಅಂತ ದೇವರಾಜೇಗೌಡರು ಹೇಳ್ತಾರೆ.
ಇವ್ರು ಹೇಳಾದ್ಮೇಲೆ ನಾನು ಸುಮ್ಮನೆ ಆಗ್ತೀನಿ, ಅದಾದ್ಮೇಲೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವರೇ ಅವ್ರ BJP ಮುಖಂಡರು ಹೈಕಮಾಂಡ್ಗೆ ಇವರೇ ಲೆಟರ್ ಬರೆದಿರ್ತಾರೆ, ಬರೆದ ಕಾಪಿನೂ ನನಗೆ ಕಳಿಸ್ತಾರೆ ಯಾರ್ಯಾರು ಬರೆದಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡು ಇಂಥವ್ರಿಗೆಲ್ಲ ಬರ್ದಾಕಿದ್ದೀನಿ, ನೋಡು ನೀ ಕೋರ್ಟಲ್ಲಿ ನ್ಯಾಯ ಸಿಗಲಿಲ್ಲ ಅಂತಾರೆ ಈ ಥರದಲ್ಲಾರು ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಪೋಸ್ಟಲ್ಲಿ ಹಾಕಿರೋದೆಲ್ಲ ತೋರಿಸ್ತಾರೆ ನನಗೆ. ಸರಿ ಅಂದ್ಬಿಟ್ಟು ನಾನು ಹೆಂಗಾರ ಸರಿ ನಂಗೆ ನ್ಯಾಯ ಸಿಕ್ಕರೆ ಸಾಕು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ. ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ನೀವು ಪೆನ್ ಡ್ರೈವು ಹಗರಣ ಆದ್ಮೇಲೆ ನಾನು ಅವ್ರನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀನಿ, ಬಟ್ ಅವ್ರನ್ನ ಕಾಂಟ್ಯಾಕ್ಟ್ ಸಿಗಲ್ಲ. ಮತ್ತು ಅವರ ಈ ಪೆನ್ ಡ್ರೈವ್ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ, ಮತ್ತೆ ನಾನು ಬರೋಕ್ಕಿಂತ ಮುಂಚೆನೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಅಪಾದನೆಲ್ಲ ಮಾಡ್ತಾವ್ರೆ. ಬಟ್ ಏನಂತಾರೆ, ನಾನು BJP ಮುಖಂಡರಾದಂಥ ಮುನಿಯಪ್ಪ ಕ್ಯಾಂಡಿಡೇಟ್ ಆಗಿದ್ದೀನಿ, ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ಟರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಲಿ ಇನ್ನೊಬ್ರಿಗೆ ಯಾರು ಯಾಕೆ ಕೊಡಲಿಲ್ಲ ಕಾಂಗ್ರೆಸ್ ಅವರಿಗೆ. ಏನು ಕೊಡಲಿಕ್ಕೆ ಅವ್ರಿಗೆ, ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ರಿಪೋರ್ಟ್ ಹಾಕ್ಬಿಟ್ಟಿದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತೇಳ್ಬಿಟ್ಟು ಕೊಡ್ತಾರೆ. ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರುವ ಅಂಥದ್ರಲ್ಲಿ ಕಾಂಗ್ರೆಸ್ ಅವ್ರ ಕೈ ನಂಬಿ ನಾನು ಹೆಂಗೆ ಹೋಗಲಿ ಅಂತೇಳ್ಬಿಟ್ಟು ಇವ್ರ ಹತ್ರಕ್ಕೆ ಹೋಗಿದ್ದೆ. ಬಟ್ ಇವರು ಇದೇ ಥರ ಮೋಸ ಮಾಡಿದ್ರು ನನಗೆ. ಈಗ ನಿನ್ನೆ ಮೊನ್ನೆ ನಿರ್ತಾರೆ ವಿದ್ಯಮಾನ ಏನಂತಾನೆ ಇವ್ರು ಬಂದ್ಬಿಟ್ಟು ಪೆಂಡ್ರ ಇವರೇ ಹಂಚಿದ್ರು, ಇನ್ನೊಬ್ರು ಕೊಟ್ಟು ಹಂಚ್ಕೊಂಡ್ರು, ಯಾ BJP ಹಂಚ್ಕೊಂಡವ್ರ ನನಗೆ ಗೊತ್ತಿಲ್ಲ. ಬಟ್ ಇವ್ರು ಒಬ್ರಿಗೆ ಬಿಟ್ಟರೆ ನಾನು ಯಾರು ಕಾಪಿ ಕೊಟ್ಟಿಲ್ಲ. ಈಗ ನೋಡಿ ಅವ್ರು ಬಚಾವಾಗೋಸ್ಕರ ನನ್ನ ಮೇಲೆ ಇಲ್ದಾರ ಅಪಾದ ಹೊರಿಸ್ತಾರೆ, ಕಾಂಗ್ರೆಸ್ಸರಿಗೆ ಕೊಟ್ಟಿದ್ದಾರೆ ಇನ್ನೊಬ್ರಿಗೆ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ಗೆ ಕೊಡೋದಾಗಿಲ್ಲ ಸ್ವಾಮಿ, ನಾನು ಯಾಕೆ ನಿಮ್ಮ ಹತ್ರ ಬರ್ತಿದ್ದೇನೆ ಕೇಳೋದಕ್ಕೆ. ಅದಕ್ಕೋಸ್ಕರ ಇದಾಗಿರೋ ಅನ್ಯಾಯಗಳನ್ನೆಲ್ಲ ನಾನು 15 ವರ್ಷ ಅವ್ರ ಮನೇಲಿದ್ದು ನೋಡಿದ್ದೀನಿ. ಅವ್ರು ಏನೇನು ಮಾಡಿದ್ದಾರೆ, ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ, ಎಲ್ಲ ನನಗೂ ಅವ್ರು ಒಳ್ಳೇದು ಕೆಟ್ಟದ್ದು ಎಲ್ಲ ನಾನು ನೋಡಿದ್ದೀನಿ. ಅದಕ್ಕೆ ನನಗಾಗಿರೋ ಅನ್ಯಾಯ ಇನ್ಯಾರು ಆಗಬಾರ್ದು ಅಂತ ಅವತ್ತು ನಾನು ಪ್ರೆಸ್ ಮೀಟ್ ಮಾಡಿದ್ದೆ. ಅದಕ್ಕೋಸ್ಕರ ಈಗ ಮೊನ್ನೆ ನಮ್ಮ ಜೊತೆಲಿ ಕೆಲಸ ಮಾಡ್ತಿದ್ದಂತ ಒಬ್ರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರ ಹಂಗೆ ಬೇರೆಯವರು ಬಂದು ಒಳಗಡೆ ಬಂದು ಮಾಡಿ ಅಂತ ಕೇಳ್ತೀನಿ. ಈಗ ಇದಕ್ಕೋಸ್ಕರನೇ ನಾನು SIT ಮುಂದೆ ಇವತ್ತು ನಾನು ಹಾಜರಾಗಿ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನನಗೇನು ಗೊತ್ತಿದೆ ಅದೆಲ್ಲ SIT ಮುಂದೆ ಹೇಳ್ಕೊಂತೀನಿ. ಇದರಿಂದ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದಾದ ನೆಕ್ಸ್ಟ್ ಸ್ಟೆಪ್ ನಾನು ಕೂಲಂಕುಷವಾಗಿ SIT ಮುಂದೆ ಬಂದಾದ್ಮೇಲೆ ಮೀಡಿಯಾದ ಮುಂದೆ ಇದೇ ನಿಮ್ಮ ಮಾಧ್ಯಮದ ಮುಂದೆ ಬಂದು ನನ್ನೆಲ್ಲಾನು ವಿವರವಾಗಿ ಹೇಳ್ಕೊಳ್ಳೋ ಅಂತ ಕೆಲಸ ನಾನು ಮಾಡ್ತೀನಿ. ದಯಮಾಡಿ ಇದರಲ್ಲಿ ಯಾವುದೇ ಒಂದು ಕಾಂಗ್ರೆಸ್ನ ನಾಯಕರುಗಳನ್ನಾಗಲಿ ಇನ್ನೊಬ್ಬರಲ್ಲಿ ಯಾರು ಬೆಳೆಸಬೇಡಿ. ಬಟ್ ನಾನು ರಾಜಕಾರಣ ಇಂಟ್ರೆಸ್ಟ್ ಇಲ್ಲ, ನಾನು ರಾಜಕಾರಣ ವ್ಯಕ್ತಿನೂ ಅಲ್ಲ. ನಾನು BJP ಮುಖಂಡರು ದೇವರಾಜೇಗೌಡರು ಬಿಟ್ಟರೆ ಇನ್ಯಾರಿಗೂ ಒಂದು ಪಾಯ ಒಂದು ತುಣುಕುನು ನಾನು ಯಾರಿಗೂ ಕೊಟ್ಟಿಲ್ಲ. ದಯಮಾಡಿ ಆ ಥರ ಯಾರು ಅಂತಂದ್ರೆ ದಯಮಾಡಿ ಕ್ಷಮಿಸಿ. ಇದ್ರ ಬಗ್ಗೆ ಎಲ್ಲ ನಾನೇ ಬಂದು ಮೀಡಿಯಾದಲ್ಲಿ ಹೇಳೋ ಅಂತ ಕೆಲಸ ಮಾಡ್ತೀನಿ. ಇವತ್ತು SIT ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ಬಂದು ಎಲ್ಲ ಕೆಲಸನು ನೆಕ್ಸ್ಟ್ ಏನು ತಗೊಂತೀನಿ ಮಾಧ್ಯಮದ ಮುಂದೆ ಹೇಳೋ ಅಂತ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಈಗ ಮಾಧ್ಯಮದವರು DKC ಅವ್ರನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿರ್ತಾರೆ. ಆಕ್ರೋಶ ಹೆಂಗಿರ್ತದೆ ಅಂದ್ರೆ ಲೋಗ ಹಿಡಿದಾಗ ಈಗ ಏನ್ ಬೇಕು ಅಷ್ಟೇ ಕೇಳಿದಾಗ ಮಾಧ್ಯಮದವ್ರದ್ದು ಆ ಉದ್ದೇಶ ಏನಂದ್ರೆ ಕೆಬರೋದು, ಏನ್ ಸತ್ಯಗಳು ಬರ್ತವೆ. ಯಾಕಂದ್ರೆ ಸಂವಿಧಾನದ 4ನೇ ಅಂಗ ಇದು ಮಾಧ್ಯಮ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇಲ್ಲಿ 3 ಆದ್ಮೇಲೆ ಸಂವಿಧಾನದಲ್ಲಿ ಹೇಳಬೇಕು ಅಂತಂದ್ರೆ ಒಂದು ರೀತಿಯಿಂದ ನಮ್ಮ ಮಾಧ್ಯಮದ ಪವರೇ ಬೇರೆ ಇರ್ತದೆ. ಯಾಕಂದ್ರೆ ಇಲ್ಲಿ ಬೆಳಕು ಚಂದ ಇಲ್ಲಿ ವಿಷಯಗಳನ್ನ ತಗೊಂಬರ್ತೀವಲ್ಲ ಇದಾದ್ಮೇಲೆ ಕೆಲವೊಂದು ಜಗತ್ತಿಗೆ ಗೊತ್ತಾಗೋದು. ಯಾಕಂದ್ರೆ ನಾವು ವಿಜುವಲ್ ಏನ್ ತೋರಿಸ್ತೀವಲ್ಲ ಅದು ಎಲ್ಲೇ ಕುತ್ಕೊಂಡಿದ್ದು ನೋಡ್ತಾ ಇದ್ದಾರೆ. ಈಗ ಮೊಬೈಲ್ನಲ್ಲಿ ನೋಡ್ತಾರೆ, ಹೌದು ಹಿಂಗೆ ಬಂದಿತ್ತು ಅಂತ ಗೊತ್ತಾಗ್ತದೆ. ಇಲ್ಲಾಂದ್ರೆ ಅವು 4 ಗೋಡೆ ಮಧ್ಯೆಗೆ ಅಥವಾ ಅಲ್ಲಿ ಕೂತವರಿಗೆ ಮಾತ್ರ ಅರ್ಥ ಆಗುತ್ತೆ. DK ಶಿವಕುಮಾರ್ ಅವರು ಯಾರೊಬ್ಬರು ಮಾಧ್ಯಮದವ್ರು ಕೇಳಿದಾಗ ನಿಮಗೆ ಕುಮಾರಸ್ವಾಮಿ ಅವರು 420 ಅಂತ ಕರೆದ್ರಂತಲ್ಲ, ನೀವು ಯಾಕ್ರಿ ಅದು ಸುಳ್ಳು ಸುಳ್ಳು ಹೇಳ್ತಾ ಇದ್ದೀರಿ, ನಮ್ಮ ಮಧ್ಯೆ ತಂದೆ ಹಿಡಿತಾ ಇದ್ದೀರಾ ಅಂತ ಹೇಳಿ ಅವ್ರು ಕೋಪ ಮಾಡಿಕೊಳ್ತಾರೆ. ಹೇಳೋ ಮುಂದೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಟೇಟ್ಮೆಂಟ್ಗಳು ಹೇಳಿರ್ತಾರೆ. ಅದನ್ನು ಕೇಳಿದಾಗ ಯಾವ ರೀತಿ ಕೋಪ ಬರುತ್ತೆ ಅಂದರೆ ಕಡೆಗೆ ಬೇಕು ಅಂದಾಗ ಪ್ರೆಸ್ ಮೀಟ್ ಕರೆಯೋದು, ನೀವು ಹೇಳಿದ್ದನ್ನು ಮಾತ್ರ ಪ್ರಸಾರ ಮಾಡಬೇಕು, ಇನ್ನೊಬ್ರು ಹೇಳಿದ್ದನ್ನು ನಿಮಗೆ ಕೇಳಿದಾಗ ಕೋಪ ಹೆಂಗೆ ಬರ್ತದೆ ಅನ್ನೋದಕ್ಕೆ ಈ ವಿಚಾರವನ್ನು ನಾನು ತೋರಿಸ್ತಾ ಇದ್ದೆ. ಆಮೇಲೆ ನಾನು ಏನು ಮಾತಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ. ನೀನು ಏನೋ ಹಿಡಿಯತ್ತಿ ಎಲ್ಲ ಹೇಳ್ಬಿಟ್ಟಿದ್ರೆ 420 ಅಂತ ಸುಮ್ಮನೆ ಹೇಳ್ಬೇಡ. ನೀನು 420 ಅಂತ ಕಾಣ್ತದೆ ಸುಳ್ಳು ಹೇಳ್ತಾ ಇರೋದು. ಅವನಿಗೂ ಪ್ರಜ್ಞೆ ಇದೆ ಕುಮಾರಸ್ವಾಮಿಗೆ, ಏಕವಚನ ಮಾತಾಡ್ಬೋದು, ವಯಸ್ಸು ಚಿಕ್ಕ ಅದೆಲ್ಲ ಮಾಡ್ಬೋದು. 420 ಅಂತ ಹೇಳಕ್ಕೆ ಅವನಿಗೆ ಅಷ್ಟು ಮೂರ್ಖ ಅಲ್ಲ. ಮೀಡಿಯಾವರೆಲ್ಲ ಎಲ್ಲ ಅನ್ನೆಸೆಸರಿ ಮಿಸ್ಗೈಡ್ ಮಾಡ್ತಾ ಇದ್ದೆ ಎಲ್ಲ ಹೇಳ್ಬಿಡ್ತಾನೆ 420 ಅಂತ. ನಾನು ಗೊತ್ತಿಲ್ಲಪ್ಪ, ಹೋಮ್ ಮಿನಿಸ್ಟರ್ ಬರ್ತಾರೆ ಹೇಳು. ಈ ತರ ಎಲ್ಲ ಪ್ರೆಸ್ ಅವರೆಲ್ಲ ಮಿಸ್ಗೈಡ್ ಮಾಡಿ ಏನೋ ಸುಳ್ಳುಗಳೆಲ್ಲ ಹೇಳ್ಬಿಟ್ಟು ಎಲ್ಲ ಒಬ್ರಿಗೊಬ್ರು ತಂದಿಕ್ಕೆ ಮನಹಾಳ್ ಮಾಡಕ್ಕೆ ಈ ಹೋಗ್ಬೇಡ. ಇದು ಒಂದು ರೀತಿ ಆಯ್ತು ಅಂತಂದ್ರೆ ಇದು ಒಂದು ರೀತಿಯಿಂದ ಪೆನ್ಡ್ರೈವ್ ಅಥವಾ ಚುನಾವಣಾ ರಾಜಕೀಯ ಅನ್ಕೊಂಡ್ರು ಕೂಡ ಇಲ್ಲಿ ಮತದಾನ ಪ್ರಾಮುಖ್ಯ. ಪೊಲೀಸರು ಪಾಪ ಇಲ್ಲಿ
ಒಂದು ಮೆಸೇಜ್ ಅನ್ನು ಕಳಿಸಿದ್ದಾರೆ. ಕಳೆದ ಒಂದು ತಿಂಗಳಿಂದ ನೋಡಲ್ ಆಫೀಸರ್ಗೆ ಅರ್ಜಿ ಕೊಟ್ಟಿದ್ದಾರೆ ಪೊಲೀಸರು. ಇಲ್ಲಿ 800 ಅಂಚೆ ಮತದಾನ ಪೊಲೀಸರಿಗೆ ಅದು ಅವಕಾಶನೇ ಸಿಕ್ಕಿಲ್ಲ, ವಂಚಿತರಾಗಿದ್ದಾರೆ. ಅಂದರೆ ನಾವೇನು ಮತದಾರ ಅಲ್ವಾ ಅಂತ ಕೇಳ್ತಾರೆ. ಇಲ್ಲಿ ಜನಜಾಗೃತಿಯ ಬಸವರಾಜ್ ಕುರವರು, ಅಲ್ಲಿ ಪೊಲೀಸ್ ಹಕ್ಕುಗಳ ಹೋರಾಟಗಾರರು ಕೂಡ ಇದ್ದಾರೆ. ಅವರ ಒಂದು ವಾಟ್ಸಪ್ ಮೂಲಕ ನಮಗೆ ಬಂದಿದೆ. ಇಲ್ಲಿ ಅವ್ರು ಕೇಳ್ತಾ ಇದ್ದಾರೆ, ಎ ಡಿ ಎಲ್ ಆರ್ ಅವ್ರಿಗೆ ಅರ್ಜಿ ಕೊಟ್ಟಿದ್ವಿ, ಆದರೆ ಅಲ್ಲಿ ಏನಾಗಿಲ್ಲ, ಡಿ ಸಿ ಅವರು ಕೈ ಚೆಲ್ಬಿಟ್ಟಿದ್ದಾರೆ, ನಮಗೆ ಸಂಬಂಧ ಇಲ್ಲ ಅಂತೇಳಿ. ಎ ಡಿ ಎಲ್ ಅವರು ಅಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಎಸ್ ಪಿ ಅವ್ರ ಹತ್ರ ಬಂದಿದ್ದಾರೆ, ಸರ್ ನಾವು ಬೇರೆ ಬೇರೆ ಕಡೆಯಿಂದ ನಾವು ಕೂಡ ಮತದಾನ ಮಾಡಬೇಕಂತ ಮಾಡಿದ್ದೀವಿ, ಬರೀ ನಮ್ಮ ದುಡಿಯೋದೇ ಕೆಲಸನ, ಹಕ್ಕು ನಮಗಿಲ್ವಾ, ಈ ಬೆರಳ ಮೇಲೆ ನಮಗೇನು ಶಾಹಿ ಬೇಡವಾ ಅಂತ ಕೇಳ್ತಾ ಇದ್ದೆ. ಇದನ್ನು ಕೂಡ ನಿಮಗೆ ತೋರಿಸ್ತಾ ನಾನು ಈ ವಿಶೇಷ ಸುದ್ದಿಗಳ ಗುಚ್ಛವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮಸ್ಕಾರ. ಅಲ್ಲಿ ಚೆಕ್ ಮಾಡಿದಾಗ ಏನೈತೆ ಸರ್, ಇವ್ರದ್ದು ಸೀರಿಯಲ್ ನಂಬರ್ ನಾಗ ಐತೆ ಸರ್, ಬಟ್ ಫಿಸಿಕಲ್ ಪೋಸ್ಟಲ್ ಬ್ಯಾಲೆಟ್ ಇಸ್ ನಾಟ್ ರಿಸೀವ್ಡ್ ಸರ್. ಸಿಂಪಲ್ ಭಾಷೆದಾಗ ನನಗ ಗದಗ ಹಾವೇರಿ ಜಿಲ್ಲೆಯಿಂದ ಪಿ ಬಿ ಎಷ್ಟು ವಿಶ್ವಾಡ ಅಷ್ಟು ಬೇಕು, ಎಲೆಕ್ಟ್ರಾನ್ ಬಿಸ್ ಹಾಕ್ಬಿಡಿ ನೀವು, ನನಗೆ ಬಿಸ್ ಬಿಟ್ಟಾಕ್ಬಿಡು, ಏನ್ ಮಾಡಕ್ ಟೇಬಲ್ ಕೂತ್ ಕ್ಲಿಯರ್ ಮಾಡ್ತಾರ ಅವ್ರು, ಅವ್ರು ಏನು ಯಾರು ಬಂದ್ರು ಸಹಿತ ಒಂದು ಅರ್ಧ ಗಂಟೆ ಬರಿ ಪಾತ್ರ ಕಳಿಸ್ಲಿ ಅವರು ಮ್ಯಾಗಿನ ಕ್ಲಿಯರ್ ಆಗ್ಬಿಟ್ಟು ಮ್ಯಾಚ್ ಎಕ್ಸ್ಟ್ರಾ ಕೊಡಿ ಅವ್ರು ಬಿಡಕ್ಕೆ ಹೋಗ್ಬೇಡ. ನಿಮ್ಗೆ ಏನು ಹೇಳ್ತಿದ್ದಾರೆ, ಗ್ರೂಪಲ್ಲಿ ಮೆಸೇಜ್ ಹಾಕಿದಾರಂತೆ, 1,000 ಎಲ್ಲರಿಗೂ ಇವತ್ತು ಹೋಗಿ ವೋಟ್ ಹಾಕಿ ಅಂತ, ಅದು ಒಂದು ಸ್ವಲ್ಪ ಕಮ್ಯುನಿಕೇಟ್ ಮಾಡ್ಬೋದು. ಇಲ್ಲಿ ಏನಾಗತ್ತೆ ನಮ್ಗೆ, ಅವ್ರು ಬಂದ್ರೆ ನಮ್ಗೆ ನೀವು ವಿಚಾರ ಮಾಡ್ತೀರ, ನಮ್ಮದಲ್ಲಿ ಬಂದೋಬಸ್ತ್ ಸ್ಟಾರ್ಟ್ ಆಗ್ತವೆ. ರಾಯಾಪುರ ಅದಕ್ಕೆ ಅದಕ್ಕೆ ಇಲ್ಲಿ ಒಂದು ರೂಮ್ ಅಲ್ಲಿ ಸಿಗ್ತಾ ಇದಾವೆ ಸರ್, ಅವ್ರಿಗೆ ಅವ್ರಿಗೆಲ್ಲ ಎಲ್ಲ ಅದಾವ ಸರ್, ಕೆ ಎಸ್ ಆರ್ ಪಿ ಸರ್, ಮರಗುಂದ ಮತಕ್ಷೇತ್ರ ಬಾಗಲಕೋಟೆ ಎಂ ಪಿ ಸರ್. ಈಗ ಇ ಡಿ ಸಿ ಯಾರು ಕೊಡ್ರಿ, ಇ ಡಿ ಸಿ ಯಾರು ಕೊಡ್ರಿ ಪೊಲೀಸರಿಗೆ, ಯಾವ ನೋಡಲ್ ಆಫೀಸರ್ ಯಾವ ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಸರ್, ಸಿವಿಲ್ ಪೊಲೀಸ್ ದೋಸ್ ಹು ಆರ್ ವರ್ಕರ್ಸ್ ಹಿಯರ್ ದೇ ಆರ್ ವೋಟರ್ಸ್ ಹಿಯರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಂಕ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ, ಪಿ ಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗ್ಲಿ, ಕಲರ್ ಪ್ರಿಂಟ್ ಆಗ್ಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.